बेळगावी ग्रामीण क्षेत्र गिफ्ट पॉलिटिक्स जोर आगे साउंड मारता है। गिफ्ट कोट्टु आणे मार्सुवंत वीडियो वायरल आगे। गिफ्ट कोट्टवरु शासकी लक्ष्मी हेब्बाळकर बेंबलिगरंते मतदारिगे मिक्सर अन्न कोड्ता इद्दारे तट्टे लोटवन्न कोट्टिरुवंत वीडियो ईग साकष्टु सद्दु मारता इदे। कोट्ट आद मेले तेंगिनकायि मेले आणे कूड मारिस्ता इद्दारे। ई ओटिन विषयवागि हेब्बाळकर विरुद्ध बिजेपि मुखंड धनंजय जाधव ई गंभीर आरोपवन्न माडिद्दारे। शासकी लक्ष्मी हेब्बाळकर चेलागळु प्रति मने होगी गिफ्ट को जो आणे मास्ता अंत बेळगावी बीजेपी टिकेट आकांक्षी धनंजय आरोप। बेळगावी ग्रामीण क्षेत्र गिफ्ट पॉलिटिक्स फर्स्ट टाइम अल्ल नडीता इरोदु। प्रति बारी चुनाव बंदागलू कूड़ा इतर गिफ्ट को जोर आगे नड़ीता रहते मते वीडियो कूड़ा वायरल। इवरु मीन साकणे माडोरिगेल्ला मीन मरी सप्लाई माडि तिंगळिगे 2 लक्ष लाभ माड्तिदारे। नीवु माडबेकु ई बिजनेस अन्न फ्रीडम आप अन्न ಈಗಲೇ ಡೌನ್ಲೋಡ್ ಮಾಡಿ। ಇತ್ತೀಚಿನ ದಿನಗಳಲ್ಲಿ ಮತ್ತೆ ಈಗ ಗಿಫ್ಟ್ ಕೊಟ್ಟು ಆಣೆ ಮಾಡಿಸಿದ್ದಾರೆ। ಗಿಫ್ಟ್ ಗಳನ್ನು ಕೊಟ್ಟಿರೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಚೇಲಾಗಳು ಅಂತ ಹೇಳಿ ಬಿಜೆಪಿ ಮುಖಂಡ ಧನಂಜಯ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ। मिक्सर रे आया बहनी नारळ पकडून जगत धलते शपथ घेते पैसे खातले लाज लज्जा सगळी सोडा निमान सही है। बेळगावी ग्रामीण विधानसभा क्षेत्र ग्रामीण शासकीय प्रति मन तेनकाय तक हम और चेल जनर कड़ा आने नन ओट आगे आमेल निम्हे मिक्सर को पात्र को बेळगावी ग्रामीण विधानसभा क्षेत्र जनर विरोध माता नीच केस जनर मोस ರಾಜಕಾರಣ ಕ್ಕೆ ನಾನು ವಿರೋಧ ಮಾಡುತ್ತಾ ಇದ್ದೇನೆ। ನಿಜವಾದ ನೀವು ಏನು ಅಭಿವೃದ್ಧಿ ಮಾಡಿದ್ರೆ ಈ ತರ ಪರಿಸ್ಥಿತಿ ಬರ್ತರಕ್ಕಿಲ್ಲ। ಶಾಸಕಿಯವರೇ ಮೊದಲು ಅಭಿವೃದ್ಧಿ ಮಾಡಿ ಆಮೇಲೆ ಜನರಿಗೆ ಹೋಗಿ ಆನೆ ಮಾಡೋದು ಪರಿಸ್ಥಿತಿ ಬರಂಗಿಲ್ಲ। ನೀವೇನು ಮಾಡ್ತಾ ಇದಿರಲ್ಲ ಇದು ನೀಚ ಕೆಲಸ ನಿಂದರಬೇಕು। ಯಾಕೆಂದ್ರೆ ಜನರಿಗೆ ಮೋಸ ಆಗ್ತಾ ಇದೆ। ಒಂದು 200 300 ದ ವಸ್ತು ಕೊಟ್ಟು ನೀವು ಓಟ್ ಹಾಕಬೇಕಂತ ಆನೆ ಮಾಡ್ತೀರಾ? ಥೋ ನಿಮ್ಮಂತ ರಾಜಕೀಯಕ್ಕೆ ಇಂತ ರಾಜಕೀಯ ಇಡಿ ಜಗತ್ತದಲ್ಲಿ ಯಾರು ಮಾಡಿಲ್ಲ। ಇವತ್ತು ಬೆಳಗಾವಿ ಗ್ರಾಮ ಇದೆ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ। ಚಂದ್ರಕಾಂತ್ ಸುಗಂಧಿ ಬೆಳಗಾವಿ ಭಾಗದಲ್ಲಿ ಈ ತರ ಗಿಫ್ಟ್ ಪಾಲಿಟಿಕ್ಸ್ ಇದೆ ಫಸ್ಟ್ ಟೈಮ್ ಅಲ್ಲ ನಾವು ನೋಡ್ತಿರೋದು ವಿಡಿಯೋಸ್ ಗಳು ವೈರಲ್ ಆಗಿರೋದು। ಈಗ ಏನು ಗಿಫ್ಟ್ ಗಳು ಕೊಟ್ಟಿದಾರಲ್ಲ ಅದರ ಮೇಲೆ ಪರ್ಟಿಕ್ಯುಲರ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಫೋಟೋ ಇದೆಯಾ ಬಿಜೆಪಿ ಮುಖಂಡರು ಆರೋಪ ಮಾಡಿದರಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಕಡೆಯವರೇ ಕೊಡ್ತಾ ಇರೋದು ಅಂತ ಶರ್ಮಿತಾ ಶೆಟ್ಟಿ ಬೆಳಗಾವಿಯಲ್ಲಿ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇದ್ದರೂ ಕೂಡ ಈಗಾಗಲೇ ಚುನಾವಣೆ ಆರಂಭವಾಗಿದೆ। ಹೀಗಾಗಿ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿ ಅದರ ಮೂಲಕ ಎಲ್ಲರನ್ನು ಕೂಡ ಗಿಫ್ಟ್ ಕೊಡುವ ಕಾರ್ಯಕ್ರಮ ಆರಂಭಿಸಿಕೊಂಡಿರುವಂತದ್ದು ಸ್ಥಳೀಯ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಗಿಫ್ಟ್ ಕೊಡ್ತಿದ್ದಾರೆ ಅಂತ ಹೇಳಿ ಬಿಜೆಪಿ ಈಗ ನೇರ ಆರೋಪ ಮಾಡಿದೆ। ಜೊತೆಗೆ ಏನು ಗಿಫ್ಟ್ಗಳ ಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭಾವಚಿತ್ರವೂ ಕೂಡ ಪತ್ತೆಯಾಗಿರತಕ್ಕಂತದ್ದು ಇತ್ತೀಚಿನ ಕೆಲ ದಿನಗಳಿಂದ ಅರ್ಚನಾ ಕುಂಕುಮ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲರಿಗೂ ಕೂಡ ಟಿಫನ್ ಬಾಕ್ಸ್ ಅನ್ನು ಗ್ರಾಮೀಣ ಮತಕ್ಷೇತ್ರದಲ್ಲಿ ವಿತರಣೆ ಮಾಡಲಾಗಿತ್ತು। ಆದರೆ ಈ ಬಾರಿ
ಮಿಕ್ಸಿ ಸೇರಿದಂತೆ ಇತರ ವಸ್ತುಗಳನ್ನು ಕೂಡ ಈ ಬಾರಿ ಕೊಳ್ಳಲಾಗುತ್ತಿದೆ. ಪ್ರಮುಖವಾಗಿ ಅನೇಕ ಕಾರ್ಯಕರ್ತರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅನೇಕ ಸಾರ್ವಜನಿಕರು ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ ಕಡೆಯವರು ಸಾರ್ವಜನಿಕರ ಮನೆಗೆ ಹೋಗ್ತಾರೆ, ತೆಂಗಿನಕಾಯಿನ ತಗೊಂಡು ಹೋಗಿ ತೆಂಗಿನಕಾಯಿನ ಮುಟ್ಟಿ ನಾವು ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಮತ ಹಾಕ್ತೀವಿ ಅಂತೇಳಿ ಆನೆ ಮಾಡಿದ ಬಳಿಕ ಗಿಫ್ಟ್ ಅನ್ನು ಕೊಡ್ತಕ್ಕಂಥದ್ದು ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಬಿಜೆಪಿ ಮುಖಂಡ ಧನಂಜಯ ಜಾಧವ್ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನೀವು 1600 ಕೋಟಿ ರೂಪಾಯಿ ಅನುದಾನ ತಂದಿದ್ದೇನೆ ಅಂತ ಹೇಳ್ತೀರಿ, ಆದ್ರೆ ಅಷ್ಟೊಂದು ಅನುದಾನ ತಂದು ಅಭಿವೃದ್ಧಿ ಮಾಡಿದ್ರೆ ಯಾಕೆ ನೀವು ಗಿಫ್ಟ್ ಕೊಡೋ ಅನಿವಾರ್ಯತೆ ಇದೆ, ನೇರವಾಗಿ ಚುನಾವಣೆ ಮಾಡಿ ಅಂತೇಳಿ ಈಗ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಮತದಾರರು ಕೂಡ ಅಲ್ಲಲ್ಲಿ ಇದಕ್ಕೆ ಒಂದು ರೀತಿ ವಿರೋಧ ವ್ಯಕ್ತಪಡಿಸತಕ್ಕಂಥದ್ದು. ಯಾಕಂದ್ರೆ ಗಿಫ್ಟ್ ಕೊಡೋದು ಸಾಮಾನ್ಯ, ಆದ್ರೆ ಆಣೆ ಪ್ರಮಾಣ ಮಾಡಿಸ್ಕೊಳ್ಳೋದು ಇದು ಮತದಾರರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ನಾವು ಈ ರೀತಿ ಆಣೆ ಮಾಡಲ್ಲ ಅಂತೇಳಿ ಕೆಲ ಸಾರ್ವಜನಿಕರು ಹೇಳಿದ್ದಾರೆ. ಒಂದು 2-3 ವಿಡಿಯೋಗಳು ಈಗ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಒಬ್ರು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಸಾರ್ವಜನಿಕರಿಗೆ ಹೋಗಿ ಈ ರೀತಿ ಆಮಿಷ ಹೊಡ್ತಾರೆ, ಅವ್ರ ಜೊತೆಗೆ ಏನು ವಾಗ್ವಾದವನ್ನು ಕೂಡ ಸಾರ್ವಜನಿಕರು ನಡೆಸಿರ್ತಕ್ಕಂಥದ್ದು. ನಮ್ಮ ಮನೆ ಮುಂದೆ ರಸ್ತೆ ಸರಿಯಿಲ್ಲ, ಮೊದಲು ರಸ್ತೆ ಮಾಡಿಸಿ ಅಂತೇಳಿ ಅವ್ರನ್ನ ತೀವ್ರ ತರಾಟೆ ತೆಗೆದುಕೊಂಡು ಅಲ್ಲಿಂದ ವಾಪಸ್ ಕಳಿಸಿದ್ದಾರೆ. ಬೆಳಗಾವಿ ಗ್ರಾಮೀಣ ಮತ ಕ್ಷೇತ್ರದಲ್ಲಿ ಅಲ್ಲಲ್ಲಿ ಈ ರೀತಿ ಘಟನೆಗಳು ನಡೀತಾ ಇವೆ. ಕಳೆದ 2-3 ತಿಂಗಳ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿ ಏನು ಜನರಿಗೆ ಒಂದು ಟಿಫನ್ ಬಾಕ್ಸ್ ಅನ್ನ ವಿತರಣೆ ಮಾಡಿದ್ರು, ಅರ್ಶಿನ ಕುಂಕುಮ ಹೆಸರಿನ ಕಾರ್ಯಕ್ರಮ ಮಾಡಿ ಈಗ ಮತ್ತೆ ಇನ್ನು ಮಿಕ್ಸರ್ ಸೇರಿದಂತೆ ಇತರ ವಸ್ತುಗಳು ಕೊಡ್ತಾ ಇದ್ದು. ಗ್ರಾಮೀಣ ಕ್ಷೇತ್ರದಲ್ಲಿ ಈ ಬಾರಿಯ ಚುನಾವಣೆ ಅತ್ಯಂತ ಪ್ರತಿಷ್ಠೆ ಮತ್ತು ಅತ್ಯಂತ ತುರುಸಿನಿಂದ ನಡೆಯಲಿದೆ. ಶರ್ಮಿತಾ ಶೆಟ್ಟಿ ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಈ ಕ್ಷಣದ ಅಪ್ಡೇಟ್ಸ್ಗೆ.